ನಾವೀಗ ಸೀತಾ ನದಿಯಿಂದ ಕುಳು ತೀರ್ಥ ಫಾಲ್ ಸೈಡ್ ಹೋಗ್ತಾ ಇದ್ದೆ. ಸೊ ಇದು ನೋಡಿ ಯಾರೋ ಒಬ್ರು ಇದ್ರು, ಸೊ ಅವ್ನು ರಿಕ್ವೆಸ್ಟ್ ಮಾಡಿಕೊಂಡೆ ಬರ್ಬೋದಾ ಅಂತ. ಸರಿ ಬನ್ನಿ ಅಂದರು. ಸೊ ಅವನ್ನೆಲ್ಲ ಹೋಗ್ತಾ ಇದಾರೆ, ಮೇ ಬಿ ಕಲೆಕ್ಟ್ ಮಾಡೋಕೆ ಅನಿಸುತ್ತೆ, ಗೊತ್ತಿಲ್ಲ. ಹಾಂ, ಕಲೆಕ್ಟ್ ಮಾಡ್ತಿದ್ದಾರೆ ನೋಡಿ. ಸೊ ಈಗ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಇರೋ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಡ್ರಮ್ಗೆ ಹಾಕ್ತಿರಲ್ಲ. ಹ್ಞೂ, ಡ್ರಮ್ಮಲ್ಲಿ ಹಾಕ್ತಿರ ಲಾಸ್ಟಲ್ಲಿ. ಹ್ಞೂ, ಸೊ ಆಗಿರೋ ಬಟ್ರಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇರುವಾಗ ಲೆಫ್ಟ್ ಸೈಡಲ್ಲಿ ನಮಗೆ ಕಾಣಿಸಿದ ಒಂದು ಎಸ್ಟೇಟು. ಎಸ್ಟೇಟ್ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ಪಾರ್ಕಲ್ಲಿ ಹೋಗೋ ಪಾತ್ವೇ ಥರ ಮಾಡಿದರು. ಸೊ ಹಂಗೆ ಮರ ಗಿಡಗಳು ಈ ರೋಡಲ್ಲಿ ಹೋಗೋಕ್ಕೇನೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಯಾರು ಪ್ಲ್ಯಾನ್ ಮಾಡೋಂಗಿದ್ರೆ ಒಂದು ಬೈಕ್ ತೊಗೊಂಡು ಈ ರೋಡಲ್ಲಿ ಹೋಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ನೋಡ್ತಾ ಜಾಗನೇ ಬಂದ್ಬಿಡ್ತು. ಸೊ ಪಾರ್ಕಿಂಗ್ ಲಾಟ್ ತುಂಬ ದೊಡ್ಡದಾಗಿದೆ. ಸೊ ಇಲ್ಲಿ ಪಾರ್ಕಿಂಗ್ಗಳ ಫೀಸ್ ಇದೆ, ಅದು ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಹೋಗ್ಬೇಕು, ನೋಡೋಕೆ ಗೊತ್ತಾಗುತ್ತೆ. ಟೂ ವೀಲರ್ಗೆ 15 ರುಪೀಸು, ಆಟೋಗೆ 20, ಕಾರ್ 50 ರುಪೀಸ್ ಇದೆ, ಮತ್ತು ಬಸ್ಸಿಗೆ 100. ಇಲ್ಲಿ ಕ್ಯಾಮ್ರಾಗೆಲ್ಲ ಚಾರ್ಜಸ್ ಇದೆ, ಬಟ್ ಕ್ಯಾಮ್ರಾ ಎಲ್ಲ ಏನು ಬೇಕಾಗಿಲ್ಲ. ಇಂಡಿಯನ್ಸ್ಗೆ 100, ಚಿಲ್ಡ್ರನ್ಸಿಗೆ 50, ಫಾರಿನರ್ಸಿಗೆ ಜಾಸ್ತಿ ಇದೆ. ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಬಾಟಲ್ಸು ಏನೋ ಅಲೋ ಇಲ್ಲ. ಸೊ ಇಫ್ ಇನ್ ಕೇಸ್ ನೀವು ತೊಗೊಂಡೋಗ್ಬೇಕು ವಾಟರ್ ಬಾಟಲ್ಸ್ ಅಂತ ಹೇಳಿದ್ರೆ, ನಿಮಗೆ 80 ರುಪೀಸಿಂದ 100 ರುಪೀಸ್ ಅನ್ನೋ ಡೆಪಾಸಿಟ್ ಇಸ್ಕೋತಾರೆ. ಸೊ ನೀವು ಹೋಗಿ ವಾಪಸ್ ಬಂದು ತೋರಿಸ್ದ ಆಮೇಲೆ ಅದು ಬಿಲ್ ಕೊಟ್ಟಿರ್ತಾರೆ, ಬಿಲ್ ತೋರಿಸ್ದಾಗ ನಿಮಗೆ ಅಮೌಂಟ್ನ ರೀಫಂಡ್ ಮಾಡ್ತಾರೆ. ಶೂ ಯಾವಾಗ ಚೆಕ್ ಮಾಡ್ಕೋತಾರೆ. ಕರೆಕ್ಟಾಗಿ ಒಂದು 1/2 ಕಿಲೋಮೀಟರ್ ಬಂದಿದ್ದೀವಿ ನಾವು. ಈಗಲೇ ಹೆವಿ ಟೈರ್ಡ್ ಆಗ್ತಿದೆ. ಏನಂದ್ರೆ ಮೇನ್ ಸ್ಟೆಪ್ಸ್ ಇಟ್ಟಿದ್ದಾರೆ, ಆ ಸ್ಟೆಪ್ಸೇ ಜಾಸ್ತಿ ಸುಸ್ ಮಾಡುತ್ತೆ. ಕೊಚ್ಚೆ ಆಗಿರುತ್ತೆ. ಜಿಗಣೆ ಜಿಗಣೆ ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಬಂದು 1/2 ಕಿಲೋಮೀಟರ್ ಅಂತ ಹೇಳ್ತಾರೆ, ಬಟ್ ಇದು ಮೋರ್ ದೆನ್ 1/2 ಕಿಲೋಮೀಟರ್ ಇದೆ. ಜಿಗಣೆಗಳು ತುಂಬ ಇದೆ. ಸೊ ಹೋಗುವಾಗ ಯಾರು ಉಪ್ಪಿನ ನೀರು ಏನಾದ್ರು ಕ್ಯಾರಿ ಮಾಡ್ಕೊಂಡು ಹೋಗಿ. ಇದು ನೋಡಿಲ್ಲ, ಇದು ಹೆಂಗಿದೆ. ಹಾಂ, ಇಲ್ಲಿ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏನೇ ನೋಡ್ಬೋದು ಅಂತೇಳಿದ್ರೆ, ಹಳೆಯ ಮರಗಳಿದೆ, ದೊಡ್ಡ ದೊಡ್ಡ ಸೈಜ್ ಮರಗಳೆಲ್ಲ ಇದೆ. ವಾವ್, ಬಂತು ಬಂತು. ಫುಲ್ ಬೆಟ್ಟ
ಜಾಗ ಬಂದಿದೀವಿ. ಸೊ ಅಲ್ಲೇ ಕಾಣಿಸ್ತಿದೆ ನೋಡಿ ಫಾಲ್ಸ್. ಗೋಪುರ ಸ್ವಿಚ್ ಆಫ್ ಆಗಿದೆ, ಕಾರಣ ಐಫೋನೇ ಗತಿ. ಆನ್ ಆಗ್ತಿದ ನೋಡು. ಓಲೆ ಬಿಡು, ಎಂಜಾಯ್ ಮಾಡೋಕ್ಕಂತ ಇದು ತುಂಬಾ ಸಕ್ಕತ್ತಾಗಿದೆ. ಈವನ್ ಡೈರೆಕ್ಟ್ ಆಗಿ ನೋಡೋಕ್ಕೆ ಆ ಫಾಲ್ಸ್ ಹೈಟ್ ಇಂದ ಬಿಡುತ್ತೆ. ನಾನು ಈ ತರ ಫಾಲ್ಸ್ ಎಲ್ಲ ನೋಡಿದ್ ನನ್ ಬಾಲಿಲಿ. ಅದನ್ನ ಬಿಟ್ರೆ ನೆಕ್ಸ್ಟ್ ನಾನು ನೋಡ್ತಾ ಇರೋದೇ ಇಲ್ಲಿ. ಹಾಕ್ತಿದ್ದಂಗೆ ಫ್ಲೋ ರೇಟು ಜಾಸ್ತಿ ಆಯಿತು. ಸೊ ನಾವು ಲಾಸ್ಟಲ್ಲಿ ಒಂದು ಸೆಲ್ಫಿ ವೀಡಿಯೋ ತೊಗೊಂಡು ಹೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮಳೆ ಬರೋಕ್ ಸ್ಟಾರ್ಟ್ ಆಗಿದೆ. ಸರಿ ಬ್ರೋ, ಬಾಯ್ 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 ಬಾಯ್.